ಎಲ್ರಿಗೂ ನಮಸ್ಕಾರ. ಇವತ್ತು ರಣವೀರ್ ಅಭಿನಯದ ಕೈವಾ ಚಿತ್ರವನ್ನು ನೋಡಿದೆ, ಜೈತೀರ್ ಸರ್ ಅವರ ಕೈವಾ ಚಿತ್ರವನ್ನು ನೋಡಿದೆ. ಇದು 80ರ ದಶಕದಲ್ಲಿ ನಡೆಯುವಂತ ಸತ್ಯಕಥೆಯನ್ನ ಬಿಚ್ಚಿಡುವಂತ ಕೆಲಸ ಮಾಡಿದ್ದಾರೆ ಜೈತೀರ್ ಸರ್ ಅವರು. ಎಲ್ಲೆಲ್ಲಿ ಕ್ರೂರತೆಯನ್ನ ಕಮ್ಮಿ ಮಾಡ್ಬೋದು, ಎಲ್ಲೆಲ್ಲಿ ಹೆಣ್ಮಕ್ಳನ್ನ ಎಲ್ಲಿ ಮರ್ಯಾದೆ ತೋರಿಸೋಕೆ ಸಾಧ್ಯ, ಅದನ್ನ ಮಾಡಿದ್ದಾರೆ. ಒಂದು ರೀತಿಯಾಗಿ ರಣವೀರ್ನ ಈ ಪಾತ್ರ ನೋಡೇ ಇರಲಿಲ್ಲ ನಾನು. ಈ ತರ ಅವ್ನ ಆಕ್ಟ್ ಮಾಡಿರೋದು ಅಂದ್ರೆ ಅಫ್ಕೋರ್ಸ್ ಅವ್ನು ಮಾಡಿರೋದು ಕೆಲವು ಚಿತ್ರಗಳು. ಈ ಚಿತ್ರಕ್ಕೋಸ್ಕರ ಅವನು ಮಾಂಸಾಹಾರವನ್ನು ಬಿಟ್ಟಿದ್ದು, ಒಂದು ರೀತಿಯಾಗಿ ದೈವಿಕವಾಗಿ ಈ ಸಿನಿಮಾವನ್ನು ಅವ್ನು ಮಾಡಿದ್ದು ಖುಷಿ ಅನ್ಸುತ್ತೆ ನನಗೆ. ಜೈತೀರ್ ಸರ್ ಅವರು ಈಗಾಗಲೇ ಒಳ್ಳೆಯ ಚಿತ್ರಗಳನ್ನು ಮಾಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಇದು ಒಂದು ಒಳ್ಳೆಯ ಚಿತ್ರ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಚೆನ್ನಾಗಿದೆ. ಒಂದು ರೀತಿಯಾಗಿ 80ರ ದಶಕದ ಕಾಲಘಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಛಾಯಾಗ್ರಾಹಕಿ ಹೊಸ ಹುಡುಗಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಾಡುಗಳು ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಎಲ್ಲರೂ ಕೂಡ ಅವ್ರ ಪಾತ್ರವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬಹಳ ಹತ್ತಿರ ಅನಿಸಿದ್ದು ರೋಸಿ ಪಾತ್ರಧಾರಿ ಜಾನ್ವಿ ರಾಯ್ಲ. ನಾನು ಆಕೆ ಆರ್ಟಿಸ್ಟ್ ಆಗಿ ನೋಡೇ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ಅವ್ರು ಆಕ್ಟ್ ಮಾಡಿದ್ದು ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಮೇಘಾ ಶೆಟ್ಟಿ ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹಲವಾರು ಕಲಾವಿದರು ನನಗೆಲ್ಲ ಪರಿಚಯ ಇತ್ತು, ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕೈವಾ ಒಂದು ಒಳ್ಳೆಯ ಸಿನಿಮಾ, ಒಳ್ಳೆಯ ಪ್ರಯತ್ನ. ಎಲ್ರಿಗೂ ನಮಸ್ಕಾರ. ಇವತ್ತು ರಣವೀರ್ ಅಭಿನಯದ ಕೈವಾ ಚಿತ್ರವನ್ನು ನೋಡಿದೆ, ಜೈತೀರ್ ಸರ್ ಅವರ ಕೈವಾ ಚಿತ್ರವನ್ನು ನೋಡಿದೆ. ಇದು 80ರ ದಶಕದಲ್ಲಿ ನಡೆಯುವಂಥ ಸತ್ಯಕಥೆಯನ್ನು ಬಿಚ್ಚಿಡುವಂಥ ಕೆಲಸ ಮಾಡಿದ್ದಾರೆ ಜೈತೀರ್ ಸರ್ ಅವರು. ಎಲ್ಲೆಲ್ಲಿ ಕ್ರೂರತೆಯನ್ನು ಕಮ್ಮಿ ಮಾಡ್ಬೋದು, ಎಲ್ಲೆಲ್ಲಿ ಹೆಣ್ಮಕ್ಳನ್ನ ಎಲ್ಲಿ ಮರ್ಯಾದೆ ತೋರಿಸೋಕೆ ಸಾಧ್ಯ, ಅದನ್ನು ಮಾಡಿದ್ದಾರೆ. ಒಂದು ರೀತಿಯಾಗಿ ರಣವೀರ್ನ ಈ ಪಾತ್ರ ನೋಡೇ ಇರಲಿಲ್ಲ ನಾನು. ಈ ಥರ ಅವ್ನ ಆ್ಯಕ್ಟ್ ಮಾಡಿರೋದು ಅಂದರೆ ಅಫ್ಕೋರ್ಸ್ ಅವ್ನು ಮಾಡಿರೋದು ಕೆಲವೇ ಚಿತ್ರಗಳು. ಈ ಚಿತ್ರಕ್ಕೋಸ್ಕರ ಅವನು ಮಾಂಸಾಹಾರವನ್ನು ಬಿಟ್ಟಿದ್ದು, ಒಂದು ರೀತಿಯಾಗಿ ದೈವಿಕವಾಗಿ ಈ ಸಿನಿಮಾವನ್ನು ಅವ್ನು ಮಾಡಿದ್ದು ಖುಷಿ ಅನಿಸುತ್ತೆ ನನಗೆ. ಜೈತೀರ್ ಸರ್ ಅವರು ಈಗಾಗಲೇ ಒಳ್ಳೆಯ ಚಿತ್ರಗಳನ್ನು ಮಾಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಇದು ಒಂದು ಒಳ್ಳೆಯ ಚಿತ್ರ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಚೆನ್ನಾಗಿದೆ. ಒಂದು ರೀತಿಯಾಗಿ 80ರ ದಶಕದ ಕಾಲಘಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಛಾಯಾಗ್ರಾಹಕಿ ಹೊಸ ಹುಡುಗಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಾಡುಗಳು ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಎಲ್ಲರೂ ಕೂಡ ಅವ್ರ ಪಾತ್ರವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬಹಳ ಹತ್ತಿರ ಅನಿಸಿದ್ದು ರೋಸಿ ಪಾತ್ರಧಾರಿ ಜಾನ್ವಿ ರಾಯ್ಲ. ನಾನು ಆಕೆ ಆರ್ಟಿಸ್ಟ್ ಆಗಿ ನೋಡೇ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ಅವ್ರು ಆಕ್ಟ್ ಮಾಡಿದ್ದು ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಮೇಘಾ ಶೆಟ್ಟಿ ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹಲವಾರು ಕಲಾವಿದರು ನನಗೆಲ್ಲ ಪರಿಚಯ ಇತ್ತು, ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕೈವಾ ಒಂದು ಒಳ್ಳೆಯ ಸಿನಿಮಾ, ಒಳ್ಳೆಯ ಪ್ರಯತ್ನ.